ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹಿತೈಷಿ ಶಶಿಕಲಾ. ಇವತ್ತಿನ ವಿಷಯ, ಕೆಟ್ಟದ್ದು ತಾನಾಗೆ ಆಗ್ತದೆ, ಆದರೆ ಒಳ್ಳೆಯದು ತಾನಾಗೆ ಆಗೋದೇ ಇಲ್ಲ. ಅದಕ್ಕೆ ಇವತ್ತಿನ ವಿಷಯ, ನಾವು ಕೆಟ್ಟದ್ದು ತಂತಾನೇ ಆಗ್ತದೆ, ಒಳ್ಳೆಯದು ಆಗಬೇಕಾಗಿತ್ತಂದರೆ ನಮ್ಮ ಪ್ರಯತ್ನ ಬೇಕು. ನಾವು ಒಳ್ಳೆ ರೀತಿಯಿಂದ ಪ್ರಯತ್ನ ಮಾಡಿದಾಗ ಒಳ್ಳೆಯದಾಗ್ಲಿಕ್ಕೆ ಸಾಧ್ಯ ಅದ. ಅದ್ರ ಸಲುವಾಗಿ ಇಂಗ್ಲೀಷ್ನಾಗ ಒಂದು ಮಾತು ಹೇಳ್ತಾರೆ, ಪ್ರಾಬ್ಲಮ್ಸ್ ಹ್ಯಾಪನ್, ರೈಟ್ ಥಿಂಗ್ ಡಸ್ ನಾಟ್ ಹ್ಯಾಪನ್. ಪ್ರಾಬ್ಲಮ್ಸ್ ಹ್ಯಾಪನ್, ರೈಟ್ ಥಿಂಗ್ಸ್ ಡಸ್ ನಾಟ್ ಹ್ಯಾಪನ್. ವಿ ಶುಡ್ ಮೇಕ್ ದ ರೈಟ್ ಥಿಂಗ್ ಹ್ಯಾಪನ್. ವಿ ಶುಡ್ ಮೇಕ್ ದ ರೈಟ್ ಥಿಂಗ್ ಹ್ಯಾಪನ್ ಅಂದರೆ ಸಮಸ್ಯೆಗಳು ತಂತಾನೆ ಬರ್ತಾವೆ, ನಮ್ಗೆ ಗೊತ್ತೇ ಆಗಂಗಿಲ್ಲ ಯಾವಾಗ ಬರ್ತಾವೆ ಯಾವಾಗ ಹೋಗ್ತಾವೆ ಅಂತ. ಆದರೆ ಚಲೋ ದಿನಗಳು, ಚಲೋ ಟೈಮು, ಒಳ್ಳೆಯದು ಆಗಬೇಕಾಗಿತ್ತಂತಂದ್ರೆ ತಂತಾನೆ ಯಾವತ್ತೂ ಆಗೋದಿಲ್ಲ ನೋಡ್ರಿ. ನಾವು ಅದರಲ್ಲಿ 100% ಡೆಡಿಕೇಶನ್ ಮಾಡಿದಾಗ, ಒಳ್ಳೆಯ ದಾರಿಯಲ್ಲಿ ನಡೆದಾಗ, ಒಳ್ಳೆಯದನ್ನು ನಾವು ಫಾಲೋ ಮಾಡಿದಾಗ, ಒಳ್ಳೆಯದನ್ನು ನಾವು ಅಳವಡಿಸ್ಕೊಂಡಾಗ ಮಾತ್ರ ಒಳ್ಳೆಯದಾಗ್ಲಿಕ್ಕೆ ಸಾಧ್ಯ ಅದ ನೋಡ್ರಿ. ಈಗ ಒಂದು ಉದಾಹರಣೆ ಹೇಳ್ತೀನಿ. ನಾವು ಮನೇಲಿ ಅಡುಗೆ ಮಾಡ್ತೀವಿ ರೀ ಸ್ನೇಹಿತರೆ. ಅಡುಗೆ ಮಾಡಬೇಕಾಗಿತ್ತಂತಂದ್ರೆ ಎಕಡಾರ ಮಾಡಿಟ್ಟೇವಂದ್ರೆ ಪಟ್ಟ ಅಂಥದ್ದು ಅಡುಗೆ ಕೆಟ್ಟು ಹೋಗ್ತದೆ. ನಾವು ಮನಸ್ಸಿಟ್ಟು ಮನಸ್ಸಾಪೂರ್ವಕವಾಗಿ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಇದನ್ನೇ ಮಾಡಬೇಕು ಅಂತ ಎಲ್ಲ ಮುಂಜಾಗ್ರತೆಯಿಂದ ಎಲ್ಲ ಸಾಮಗ್ರಿಗಳನ್ನು ತಯಾರು ಮಾಡಿಕೊಂಡು ಸರಿಯಾಗಿ ಮನಸ್ಸಿಟ್ಟು ಮತ್ತು ಒಳ್ಳೆಯ ರೀತಿಯಿಂದ ಒಳ್ಳೆಯ ಪ್ರೀತಿಯನ್ನು ಬೆರೆಸಿದಾಗ ಮಾತ್ರ ನಮ್ಮ ಅಡುಗೆ ರುಚಿಯಾಗ್ಲಿಕ್ಕೆ ಸಾಧ್ಯ ಅದ. ಹಾಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ ರೀ ಸ್ನೇಹಿತರೆ. ಯಾವಾಗಲೂ ನೋಡ್ರಿ, ಸಮಸ್ಯೆಗಳು ಲೈಫ್ನಾಗ ದಿಢೀರಂತ ಬಂದುಬಿಡ್ತಾವೆ, ನಮಗೆ ಗೊತ್ತೇ ಆಗೋದಿಲ್ಲ ನೋಡ್ರಿ. ಲೈಫ್ನಾಗ ಸಮಸ್ಯೆಗಳು ದಿಢೀರಂತ ನಮಗೆ ಗೊತ್ತಾಗ್ಲಾರ್ದಂಗೆ ಬರ್ತಾವೆ. ಆದರೆ ಒಳ್ಳೆಯ ದಿನಗಳು ಬರಬೇಕಾದ್ರೆ ಸುಮ್ಮನೆ ಬರೋದಿಲ್ಲ ರೀ. ಈಗ ಓದೋದೇ ತೊಗೊಳ್ರಿ, ನಮಗೆ ಮನಸ್ಸು ಇರಲಿಲ್ಲ ಅಂತಂದ್ರೆ ಓದೋದು ಪಟ್ಟ ಅಂತ ಬಿಟ್ಟುಬಿಡ್ತೀವಿ. ಆದರೆ ಅದೇ ನಾವು ಮನಸ್ಸು ಮಾಡಿ ಓದೋಕ್ಕೆ ನಿಂತರೆ ನಾವು ಏನು ಮಾಡ್ಬೋ, ಏನೂ ಮಾಡ್ಬೋದಲ್ಲ, ಸಾಧನೆ ಎಷ್ಟು ಬೇಕಾದರೂ ಮಾಡ್ಬೋದಲ್ಲ. ಮನಸ್ಸು ಮಾಡಿ ಒಳ್ಳೆ ರೀತಿಯಿಂದ ಒಳ್ಳೆ ದಾರಿಯಲ್ಲಿ ನಡೆದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಸ್ನೇಹಿತರೆ. ಹಾಗೇನು ನಮ್ಮ ಒಂದು ಲೈಫ್ನಲ್ಲಿ ಸಮಸ್ಯೆಗಳು ದಿಢೀರಂತ ಬಂದು ಒಕ್ಕರ್ಸ್ಕೋತಾವೆ, ನಮಗೆ ಗೊತ್ತೇ ಆಗೋದಿಲ್ಲ. ಆದರೆ ಒಳ್ಳೆಯ ಸಮಯ ಮಾತ್ರ ದಿಢೀರಂತ ಬಂದು ಯಾವಾಗೂ ಒಕ್ಕರ್ಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಗೊತ್ತಾ, ಅದು ನಮ್ಮ ಹಲವಾರು ವರ್ಷಗಳ ಪ್ರಯತ್ನದಿಂದ ನಮಗೆ ಒಳ್ಳೆಯ ಟೈಮ್ ಬರ್ತದೆ ನೋಡ್ರಿ. ಒಳ್ಳೆಯ ಟೈಮ್ ಬರಬೇಕಾಗಿತ್ತಂತಂದ್ರೆ ನಾವು ಅದಕ್ಕೆ ಸತತ ಪ್ರಯತ್ನ ಬೇಕು. ಈಗ ನೋಡ್ರಿ, ನಾವೆಲ್ಲ ಹೊರಗೆ ಹೋಗ್ಬೇಕಾಗಿತ್ತಂತಂದ್ರೆ ಎಲ್ಲರೇನು ದೇವಿ ಪ್ರವಚನ ಆಗಿರ್ಬೋದು, ಬೇರೆ ಕಡೆ ಬೇರೆ ಬೇರೆ ರೀತಿಯಂಥ ಪುರಾಣ ಆಗಿರ್ಬೋದು, ಈಗ ಹೋಗಿ ಕೇಳ್ತಾ ಇರ್ತೀವಿ. ಆ ಮನಸ್ಸು ಯಾರಿಗೂ ಬರೋಂಗಿಲ್ಲ ರೀ, ಆ ಮನಸ್ಸು ಯಾರಿಗೂ ಬರೋಂಗಿಲ್ಲ. ಕೇಳಿರ್ತಕ್ಕಂಥ, ಕೇಳಿ ನೋಡಿ ಅನುಭವಿಸಿ ಆ ಅನುಭವದಿಂದ ಅಳವಡಿಕೆ ಮಾಡಿಕೊಂಡಿರ್ತಕ್ಕಂಥ ಮನಸ್ಸು ಎಲ್ಲರಲ್ಲೂ ಬರೋದಿಲ್ಲ. ಒಳ್ಳೆಯದನ್ನು ಕೇಳಬೇಕಾದ್ರೆ ಗುಂಡಿಗೆ ಭಾಳ ಗಟ್ಟಿ ಇರ್ಬೇಕು ರೀ. ಒಳ್ಳೆಯದನ್ನು ನಮಗೆ ಕೇಳೋಕ್ಕೆ ಇಷ್ಟನೇ ಆಗೋದಿಲ್ಲ ರೀ, ನಮಗೆ ಬರೀ ಕೆಟ್ಟದೇ ಕೇಳಬೇಕನ್ನಿಸ್ತದೆ, ಇನ್ನೊಬ್ರಿಗೆ ಬರೀ ಕೆಟ್ಟದೇ ಬಯಸ್ಬೇಕನ್ನಿಸ್ತದೆ, ಒಳ್ಳೇದು ನಮಗೆ ಬಯಸ್ಬೇಕು ಅನಿಸೋದೇ ಇಲ್ಲ ನೋಡ್ರಿ. ಬೇರೆಯವ್ರು ನೋಡಿದ ತಕ್ಷಣ ಖುಷಿ ಪಡೋಂಗಿಲ್ಲ ಮನಸ್ಸು, ಏನಾರೋ ಒಂದು ಕುಂದು ಹುಡುಕ್ತಾ ಇರ್ತದೆ. ಈಗ ಒಬ್ರು ಯಾರೇ ಒಳ್ಳೆಯವರಾಗ್ಯಾರ, ಒಬ್ರು ಮುಂದೆ ಬಂದಾರ, ಒಬ್ರು ಸಕ್ಸಸ್ಫುಲ್ ಆಗ್ಯಾರ ಅಂತಂತಂದ್ರೆ ಅವ್ರದಾಗ ನಾವು ಏನು ಮಾಡ್ತೀವಿ, ಒಂದು ಕುಂದು ಕೊರತೆನೇ ಹುಡುಕ್ತೀವಿ, ಅವರಲ್ಲಿ ಒಳ್ಳೆಯದನ್ನ ನಾವು ನೋಡೋದೇ ಇಲ್ಲ. ಅದಕ್ಕೆ ಒಳ್ಳೇದು ಆಗಬೇಕಾಗಿತ್ತಂದ್ರೆ, ಒಳ್ಳೇದು ನಾವು ನೋಡಬೇಕಾಗಿತ್ತಂದ್ರೆ, ಒಳ್ಳೇದು ವಿಚಾರ ಮಾಡಬೇಕಾಗಿತ್ತಂತಂದ್ರೆ ಒಳ್ಳೆಯವರ ಸಂಘ ಮಾಡಬೇಕು ನೋಡ್ರಿ. ಒಳ್ಳೆಯವರ ಸಂಘ ಮಾಡಿದಾಗ ನಮಗೆ ಒಳ್ಳೆಯದಾಗ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನೆಗೆಟಿವ್ ಪಾಯಿಂಟ್ಸ್ ಎಲ್ಲ ಕಡೆ ಇತ್ತಂದರೆ ನಮ್ಮಲ್ಲೂ ನೆಗೆಟಿವ್ ಪಾಯಿಂಟ್ಸ್ ಬರ್ತದೆ, ಪಾಸಿಟಿವ್ ಪಾಯಿಂಟ್ಸ್ ಎಲ್ಲ ಕಡೆ ಇತ್ತಂದರೆ ನಮ್ಮಲ್ಲೂ ಪಾಸಿಟಿವ್ ಥಿಂಕಿಂಗ್ ಬರೋಕ್ಕೆ ಶುರು ಆಗ್ತದೆ, ನಮ್ಮ ವಿಚಾರ ಶಕ್ತಿ ಬದಲಾಗ್ಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಇದ್ರಾಗ ಹೇಳ್ತಾರೆ, ಒಂದು ಪದ್ಯದಲ್ಲಿ ಹೇಳ್ತಾರೆ, ಕೇಳಿ ತಿಳಿಯಬೇಕು ಅದು ನಿಜ, ತಿಳಿದು ಕೇಳಬೇಕು, ಕೇಳಿದ್ದು ತಿಳಿಯೋದು ತಿಳಿದರೆ ಕೇಳೋದು, ಕೇಳಿದ್ದು ತಿಳಿಯೋದು ತಿಳಿದರೆ ಕೇಳೋದು, ಕೇಳಿದ್ದು ಉಳಿಯೋದು ಉಳಿದರೆ ಅಳಿಯೋದು ಅಂತ. ಈಗ ಒಂದು ಸಲ ಉಳಿತಂದ್ರೆ ನಮ್ಮ ಮನಸ್ಸಲ್ಲಿ ಅದು ಅಳಿಲಿಕ್ಕೆ ಸಾಧ್ಯವೇ ಇಲ್ಲರಿ. ಅದಕ್ಕೆ ಒಂದು ಸಲ ಮನಸ್ಸಲ್ಲಿ ಉಳ್ಕೊಳ್ಳೋ ತನಕ ನಾವು ಅದನ್ನು ಅಪ್ಲೈ ಮಾಡ್ತಾನೇ ಇರಬೇಕು. ಒಂದು ಸಲ ಮನಸ್ಸಲ್ಲಿ ಫಿಕ್ಸ್ ಆಯ್ತು ಅಂದ್ರೆ ಅದು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲರಿ ನಮ್ಮ ಕಡೆಯಿಂದ. ಅದಕ್ಕೆ ನನ್ನ ಮಾತು ಏನಂತಂದ್ರೆ, ಯಾವಾಗೂ ಒಳ್ಳೆಯದಾಗಬೇಕಾಗಿತ್ತಂದ್ರೆ ಅದಕ್ಕೆ ಭಾಳ ಪ್ರಯತ್ನ ಬೇಕು, ಭಾಳ ಶ್ರಮ ಬೇಕು, ಅಲ್ಲಿ ತನಕ ಒಳ್ಳೆಯದಾಗಲಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ. ಅದಕ್ಕೆ ಕೆಟ್ಟದು ಭಾಳ ಜಲ್ದಿ ಆಗ್ತದೆ, ಒಳ್ಳೆಯದು ಜಲ್ದಿ ಆಗೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಭಾಳ ಟೈಮ್ ತೊಗೋತದೆ. ಬಟ್ ಎಂಥ ಒಂದು ಸತ್ಪುರುಷರಲ್ಲಿ ಹೋಗಿ ನಾವು ನಾಲ್ಕು ಮಾತು ಒಳ್ಳೇದು ಕೇಳೋದಾಗಲಿ, ಮಹಾನ್ ವ್ಯಕ್ತಿಗಳಲ್ಲಿ ಹೋಗಿ ನಾಲ್ಕು ಮಾತು ಕುಂತು ಮಾತಾಡೋದಾಗಲಿ. ಮಹಾನ್ ವ್ಯಕ್ತಿಗಳು ಬೇಡ್ರಿ, ಬೇರೆ ಕಡೆ ನಮ್ಗೆ ಹೋಗ್ಲಿಕ್ಕಾಗಲ್ಲ. ಎರಡು ತಂದೆ ತಾಯಿ ಜೊತೆ ಎರಡು ಮಾತು ನಕ್ಕೋತ್ ಮಾತಾಡ್ರಿ ನೀವು, ನಿಮ್ಮ ಮನಸ್ಸಿಗೆ ಎಷ್ಟು ಹಗುರ ಆಗ್ತದೆ ನೋಡ್ರಿ. ಇವತ್ತು ನಾಳೆ ಜನ್ರೇಷನ್ಗೆ ಹೆಂಗೆ ಆಗ್ಯದಂದರೆ, ನಮ್ಮ ಜನರಿಗೆ
ಸಾಕಷ್ಟು ಗಳಿಸ್ತಾರ, ಸಾಕಷ್ಟು ಕೆಲಸ ಮಾಡ್ತಾರ. ತಂದೆ ತಾಯಿ ಜೊತೆ ಕುಂತ 5 ನಿಮಿಷ ಮಾತಾಡೋಷ್ಟು ಟೈಮ್ ಇರೋದಿಲ್ಲರಿ. ಅದಕ್ಕಿಂತ ಒಳ್ಳೆ ಟೈಮ್ ನಮಗೆ ಬೇಕೇನ್ರಿ? ತಂದೆ ತಾಯಿ ಜೊತೆ 4 ಮಾತು ಕುಂತು ಅವ್ರಿಗೆ ಯಾವುದೂ ಬೇಕಾಗಿಲ್ಲ. ಅವ್ರಿಗೆ ಚಲೋ ಚಲೋ ಬಟ್ಟೆ ಉಟ್ಕೊಳ್ಳೋ ಕಾಯಶ್ ಇರೋದಿಲ್ಲರಿ. ಆ ವಯಸ್ಸಲ್ಲಿ ವಯಸ್ಸಾದಮೇಲೆ ಚಲೋ ಚಲೋ ತಿನ್ಬೇಕಂತ ಖಯಾಶ್ ಇರೋದಿಲ್ಲ. ಎಲ್ಲರ ಜೊತೆ ಕುಂತು 4 ಮಾತಾಡಬೇಕು ಅನ್ನೋದೊಂದು ಖಯಾಶ್ ಇರ್ತದೆ. ಬಟ್ ಯಾರಿಗೂ ಇವತ್ತಿನ ಜನ್ರೇಷನ್ದಾಗ ಟೈಮೇ ಸಿಗೋದಿಲ್ಲರಿ. ಸಣ್ಣ ಮಕ್ಕಳಿಗೆ ಹಿಡ್ಕೊಂಡು ದೊಡ್ಡವ್ರ ತನಕ ಯಾರಿಗೂ ಟೈಮ್ ಸಿಗೋದಿಲ್ಲ. ವಯಸ್ಸಾದವ್ರ ಜೊತೆ ನಿಮ್ಮ ಟೈಮ್ ಎಷ್ಟು ಸಾಧ್ಯನೋ ಅಷ್ಟು 1/2 ತಾಸು ಕುಂತು ಮಾತಾಡಿ ನೋಡಿರಿ ನೀವು, ಅವ್ರ ಮನಸ್ಸಿಗೆ ಎಷ್ಟು ಖುಷಿ ಆಗ್ತದೆ. ಅದಕ್ಕಿಂತ ಒಳ್ಳೇದು ಇನ್ನೇನು ಬೇಕ್ರಿ? ತಂದೆ ತಾಯಿನೇ ಮೊದಲ ಗುರು, ಮೊದಲ ತಂದೆ ತಾಯಿನೇ ದೇವರು ಅಂತ ಹೇಳ್ಯಾರ. ಎಲ್ಲ ಕಡೆ ದೇವರಿದ್ದು ನಮಗೆ ನೋಡ್ಕೊಳೋಕೆ ಆಗೋದಿಲ್ಲ ಅಂತ ತಂದೆ ತಾಯಿನ ಕೊಟ್ಟಿದ್ದಾರೆ ರೀ. ಅಂಥ ಪವಿತ್ರವಾದ ತಂದೆ ತಾಯಿಯನ್ನು ನಾವು ನೆಗ್ಲೆಕ್ಟ್ ಮಾಡ್ಕೇಸಿಂದ ನಾವು ಎಲ್ಲ ಕಡೆ ನಮ್ಮ ತನವನ್ನು ಬೆಳೆಸ್ತಾ ಇರ್ತೀವಿ ಹೊರತು ನಾವು ಮನೆಯಲ್ಲೇ ನಮ್ಮ ತನವನ್ನು ಕಳ್ಕೊತಾ ಇದ್ದೀವಿ ನೋಡಿರಿ ಸ್ನೇಹಿತರೆ. ಅದಕ್ಕೆ ಹೇಳ್ತೀನಿ, ತಾಯಿ ತನ್ನ ಸೊಂಟದ ಮೇಲೆ ಕುಂದಿರ್ಸ್ಕೊಂಡು ಎಲ್ಲ ಕಡೆ ತನಗೆ ಕಾಣಿಸೋದೆಲ್ಲ ಮಗುವಿಗೆ ತೋರಿಸ್ತಾಳೆ. ಆದರೆ ತಂದೆ ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ತನ್ನ ಕಾಣಲಾರ್ದ ತನ್ನ ಪ್ರಪಂಚವನ್ನು ತೋರಿಸ್ಬೇಕಂತ ಪ್ರಯತ್ನ ಮಾಡ್ತಾನಲ್ಲ. ಸೊ ತಂದೆ ತಾಯಿ ತ್ಯಾಗ ಮೇಲೆ ಯಾರ್ದು ತ್ಯಾಗ ಅಲ್ಲ ರೀ. ಅವರಿಗೆ ನಾವು ಸಮಯ ಕೊಟ್ಟು ಅವ್ರಿಗೆ ಖುಷಿ ಪಟ್ಟಾಗ ನಮಗೆ ಒಳ್ಳೇದು ಆಗೇ ಆಗ್ತದೆ ನೋಡಿರಿ. ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಾಗ ನಮಗೆ ಒಳ್ಳೆತನ ಒಳ್ಳೇದು ಆಗೇ ಆಗ್ತದೆ ಅಂತ ಹೇಳ್ತಾ ಸ್ನೇಹಿತರೆ. ಅದಕ್ಕೆ ಪ್ರಾಬ್ಲಮ್ಸ್ ಯಾವಾಗೂ ಸಮಸ್ಯೆಗಳು ದಿಢೀರಂತ ಬರ್ತಾವೆ. ಆದರೆ ಒಳ್ಳೇದು ಯಾವಾಗೂ ಬರಬೇಕಾಗಿತ್ತಂದ್ರೆ ಸಮಯ ತೊಗೋತದೆ. ಸಮಯ ತೊಗೋಬೇಕಾಗಿತ್ತಂತಂದ್ರೂ ಅದು ನಾವು ಒಳ್ಳೆ ದಾರಿಯಲ್ಲಿ ನಡೆದಾಗ ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳ್ತಾ ಇವತ್ತಿನ ಹಿತ ಮಾತು ನಿಮಗೆ ಇಷ್ಟ ಆಗಿತ್ತಂತಂದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.